ರಾಜ್ಯ ದೇಶ ವಿದೇಶದಲ್ಲಿ ಪ್ರತಿ ಕ್ಷಣ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಕೂತಲೇ ನೀವು ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.com ಲಾಗಿನ್ ಮಾಡಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1 2 3 ಬಿಗ್ ಬ್ರೇಕ್. ಸ್ವಾಭಿಮಾನವನ್ನೇ ಅಡವಿಟ್ರ BSY, ಇದು ಮರಾಠಿಗರಿಗೆ ಮಣೆ ಹಾಕಿ ಬಕೆಟ್ ಪಾಲಿಟಿಕ್ಸ್ ಮಾಡ್ತಿರೋ ಸ್ಟೋರಿ. ನೆರೆ ಬರ ಸಂತ್ರಸ್ತರು ಸರ್ಕಾರದ ಕಣ್ಣಿಗೆ ಕಾಣಿಸಲ್ಲ. ಸಾರಿಗೆ ಸಿಬ್ಬಂದಿಗೆ ಹಬ್ಬದ ಟೈಮ್ನಲ್ಲಿ ಸಂಬಳ ಕೂಡ ಆಗಿಲ್ಲ. ಕ್ಷೇತ್ರಗಳಿಗೆ ಅನುದಾನ ಕೇಳಿದ್ರೆ ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಕೊರೋನಾ ಬಂದ್ಮೇಲೆ ಆರ್ಥಿಕ ಸಂಕಷ್ಟ, ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ರಾಜಕೀಯ ಲಾಭ ಆಗಬೇಕು ಅಂತಂದ್ರೆ, ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿ ಮಾತ್ರ ದುಡ್ಡಿರುತ್ತಾ? ಮಾಸಾಶನ ಶಿಷ್ಯ ವೇತನಗಳಿಗೂ ಕೂಡ ಕತ್ರಿ ಹಾಕಿದೆ ಸರ್ಕಾರ. ಆದ್ರೆ ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದು ರಾಜ್ಯ ಸರ್ಕಾರದ ಡಬಲ್ ಗೇಮ್. ಏನ್ ಕೇಳಿದ್ರು ಕೂಡ ಕೊರೋನಾದ ಕಾರಣ ಹೇಳ್ತಾರೆ. ಅನುದಾನ ಕೇಳಿದ್ರೆ ಖಜಾನೆ ಖಾಲಿ ಆಗಿದೆ ಅಂತಾರೆ. ಎಲೆಕ್ಷನ್ ಇದ್ರೆ ಮಾತ್ರ ಕೋಟಿ ಕೋಟಿ ಹಣವನ್ನ ಕೊಡ್ತಾರೆ. ಆ ದುಡ್ಡು ಎಲ್ಲಿಂದ ಬರುತ್ತೆ ಹಾಗಾದ್ರೆ? ಇದಕ್ಕೆ ಎಕ್ಸಾಂಪಲ್ ಮೊನ್ನೆ ಆದಂತ ಶಿರಾ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ನೋಡಿದೀವಿ. ಇನ್ನೇನು ಉಪಚುನಾವಣೆ ನಡೆಯುವಂತ ಕ್ಷೇತ್ರಗಳಿಗೆ ಇವಾಗ BJP ಸರ್ಕಾರ ಕೊಡ್ತಾ ಇರುವಂತ ಅನುದಾನವನ್ನ ನೋಡ್ತಾ ಇದೀವಿ. ಮೊನ್ನೆ ಶಿರಾದಲ್ಲೂ ಆಗಿದ್ದು ಇದೆ. ಶಿರಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡುಗೊಲ್ಲರಿದ್ದಾರೆ. ಅದಕ್ಕೆ ಅಂತಾನೆ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ರಚನೆ ಮಾಡ್ತು ಸರ್ಕಾರ ತರಾತುರಿಯಲ್ಲಿ. ಈಗಲೂ ಕೂಡ ಸರ್ಕಾರದಿಂದ ಮತ್ತದೆ ಎಲೆಕ್ಷನ್ ಗಿಮಿಕ್ ಆಗ್ತಾ ಇದೆ. ಬೈ ಎಲೆಕ್ಷನ್ ಇರುವಂತ ಕ್ಷೇತ್ರಗಳಿಗೆ ಸಿಕ್ಕಾಪಟ್ಟೆ ಅನುದಾನವನ್ನ ಸರ್ಕಾರ ಘೋಷಣೆ ಮಾಡ್ತಾ ಇದೆ. ಬೆಳಗಾವಿ ಇರ್ಬೋದು, ಬಸವ ಕಲ್ಯಾಣಕ್ಕೆ ಅನುಕೂಲವಾಗುವಂತ ಪ್ಲಾನ್ ಅನ್ನ ಸರ್ಕಾರ ಮಾಡ್ತಾ ಇದೆ. ಸೊ ಇಲ್ಲಿ ಮರಾಠಿಗರ ಓಲೈಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗೆ CM ಅಸ್ತು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 50 ಕೋಟಿ ಅನುದಾನವನ್ನ ಸರ್ಕಾರ ಘೋಷಣೆ ಮಾಡಿದೆ. ಮೊನ್ನೆ ವಿಜೇಂದ್ರ ಭೇಟಿಯಾಗಿದ್ರು ಮರಾಠ ನಾಯಕರು. ಮರಾಠಿಗರ ಓಲೈಕೆಗೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯನ್ನ ಸರ್ಕಾರ ತರಾತುರಿಯಲ್ಲಿ ಮಾಡಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಹಾಗಾದ್ರೆ ಓಲೈಕೆ ಪಾಲಿಟಿಕ್ಸ್ BJP ಸರ್ಕಾರ ಮಾಡ್ತಾ ಇದೆಯಾ? ಈ ಅನುಮಾನ ಮೂಡೇ ಮೂಡುತ್ತೆ. ಬರೋಬ್ಬರಿ 50 ಕೋಟಿ ಮೀಸಲಿಡೋದಕ್ಕೆ ಯಡಿಯೂರಪ್ಪ ಈಗ ಆದೇಶವನ್ನ ಕೊಟ್ಟಿದ್ದಾರೆ. ಈಗ ಜನ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಇಲ್ಲದ ಹಣ ಎಲೆಕ್ಷನ್ ಟೈಮ್ನಲ್ಲಿ ಕ್ಷೇತ್ರಗಳಿಗೆ ಹೆಂಗ್ ಬರುತ್ತೆ, ಯಾಕೆ ಹೋಗ್ತಾ ಇದೆ? ಜನ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ, ಖಜಾನೆ ಖಾಲಿ ಅಂತಾರೆ. ಎಲೆಕ್ಷನ್ ಕ್ಷೇತ್ರಗಳಿಗೆ ಮಾತ್ರ ಈ ಹಣ ಎಲ್ಲಿಂದ ಬರುತ್ತೆ ಅನುದಾನದ ರೂಪದಲ್ಲಿ? ಎಲ್ಲದಕ್ಕೂ ಕೊರೋನಾ ನೆಪ ಹೇಳುತ್ತೆ ಸರ್ಕಾರ. ಈಗ ಮಾಡ್ತಾ ಇರೋದೇನು? ಚುನಾವಣೆ ಇರುವಂತ ಕ್ಷೇತ್ರಗಳಿಗೆ ಇಮ್ಮಿಡಿಯೇಟ್ ಆಗಿ ಅನುದಾನ ಅಂತ ರಿಲೀಸ್ ಮಾಡ್ತೀರಾ? ಆದ್ರೆ ಬೇರೆಯವ್ರ ಕಷ್ಟ ನಿಮ್ಗೆ ಕಾಣ್ತಾ ಇಲ್ಲ. ನೆರೆ ಸಂತ್ರಸ್ತರಿಗೆ ದೀಪಾವಳಿನೇ ಇಲ್ಲ, ಬೀದಿಲ್ ಜನ ಇನ್ನೂ ಕೂಡ ಬದುಕ್ತಾ ಇದಾರೆ, ದಿನಗಳನ್ನ ದೂಡ್ತಾ ಇದಾರೆ. ಭರವಸೆ ಕೊಟ್ಟು ಹೋದ್ರಿ, ಆ ಭರವಸೆ ಇನ್ನು ಹಾಗೆ ಇದೆ. ಸೊ ಅವ್ರ ಪಾಡೇನು ಹಾಗಾದ್ರೆ? ಇನ್ನೊಂದ್ ಕಡೆ ಬರ ಪರಿಸ್ಥಿತಿಯನ್ನ ಸಾಕಷ್ಟು ಜಿಲ್ಲೆಗಳಲ್ಲಿ ಎದುರಿಸ್ತಾ ಇದಾರೆ, ತಾಲೂಕುಗಳಲ್ಲಿ. ಅವ್ರ ಪರಿಸ್ಥಿತಿ ಏನು ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದಾರೆ ಸರ್ಕಾರಕ್ಕೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.